ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಒಂದು ಉದ್ಯೋಗ ವಾರ್ತೆಯಲ್ಲಿ ನಾವೇನು ಡಿಸ್ಕಸ್ ಮಾಡ್ತಿದ್ದೀವಿ ಅಂದಪ್ಪ ಅಂದರೆ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ದಾವಣಗೆರೆ, ಇಲ್ಲಿ ಕೆಲವೊಂದಿಷ್ಟು ರಿಕ್ರೂಟ್ಮೆಂಟ್ ಕರೆದಿದ್ದಾರೆ, ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೀವಿ. ಸೊ ಏನು ಪ್ರಕಟಣೆ ಹೇಳಿದ್ದಾರೆ ನೋಡಿರಿ, ದಾವಣಗೆರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ದಾವಣಗೆರೆ, ಇದರಲ್ಲಿ ಖಾಲಿರುವ ಈ ಕೆಳಕಂಡ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಇಚ್ಛೆಯುಳ್ಳ ಅಭ್ಯರ್ಥಿಗಳು ಬ್ಯಾಂಕಿನ ಅಧಿಕೃತ ವೆಬ್ಸೈಟ್ www.dccbank.co.in ನಲ್ಲಿ ನೀಡಿರುವ ಲಿಂಕ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸ್ತಕ್ಕದ್ದು. ಸೊ ನೀವು ಏನಾದರೂ ಇಂಟ್ರೆಸ್ಟೆಡ್ ಇದ್ರಪ್ಪ ಅಂದರೆ ಯಾವ ಥರ ಅರ್ಜಿ ಸಲ್ಲಿಸ್ಬೇಕಂದ್ರೆ ಈ ಲಿಂಕ್ ಯೂಸ್ ಮಾಡಿರಿ. ಯಾವುದಪ್ಪ ಅಂದರೆ www.dccbank.co.in ಮೂಲಕ ನೀವೇನಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಅಂಚೆ ಅರ್ಜಿಗಳನ್ನು ಖುದ್ದಾಗಿ ಅಂಚೆ ಅಥವಾ ಕೊರಿಯರ್ ಇತ್ಯಾದಿ ಮೂಲಕ ಕಳುಹಿಸಲು ಅವಕಾಶವಿರುವುದಿಲ್ಲ ಅಂತ ಹೇಳಿದ್ದಾರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವಾಗಿದೆ ಅಂದರೆ 1/6/2022 ರಾತ್ರಿ 11:59 ಇರ್ತದೆ ಅಂತ ಹೇಳಿದ್ದಾರೆ. ನೇಮಕಾತಿ ಮಾಡಲು ಉದ್ದೇಶಿಸಿರುವ 48 ವಿವಿಧ ಹುದ್ದೆಗಳನ್ನು ಸರ್ಕಾರಿ ಆದೇಶದ ಪ್ರಕಾರ ಈ ಕೆಳಕಂಡಂತೆ ವರ್ಗೀಕರಿಸಿದ್ದಾರೆ. ಫಸ್ಟ್ ಯಾವ್ಯಾವ ಹುದ್ದೆ ಇದೆ ಅಂದರೆ, ಕಿರಿಯ ಸಹಾಯಕರು, ಕಿರಿಯ ಕ್ಷೇತ್ರಾಧಿಕಾರಿಗಳು 29 ಹುದ್ದೆಗಳು, ಕಂಪ್ಯೂಟರ್ ಇಂಜಿನಿಯರಿಂಗ್ 1 ಹುದ್ದೆ, ಕಂಪ್ಯೂಟರ್ ಆಪರೇಟರ್ 1 ಹುದ್ದೆ, ವಾಹನ ಚಾಲಕರು 1, ಕಿರಿಯ ಸೇವಕರು ಅಟೆಂಡರ್ 16 ಹುದ್ದೆ, ಒಟ್ಟು ಎಷ್ಟಿದಾವಪ್ಪ ಅಂದರೆ 48 ಹುದ್ದೆಗಳಿವೆ. ಅದೇ ಥರ ವೇತನ ಶ್ರೇಣಿ ನೋಡಿರಿ, ಕಿರಿಯ ಸಹಾಯಕರು, ಕಿರಿಯ ಕ್ಷೇತ್ರಾಧಿಕಾರಿಗಳಿಗೆ ಎಷ್ಟಿದೆಯಪ್ಪ ಅಂದರೆ 30,350 ರೂಪಾಯಿಂದ 58,250 ರೂಪಾಯಿ, ಕಂಪ್ಯೂಟರ್ ಇಂಜಿನಿಯರಿಂಗ್ ಎಷ್ಟಿದೆ ಅಂದರೆ 33,450 ರೂಪಾಯಿಂದ 62,600 ರೂಪಾಯಿ ಇದೆ, ಕಂಪ್ಯೂಟರ್ ಆಪರೇಟರಿಗೆ ಎಷ್ಟಿದೆಯಪ್ಪ ಅಂದರೆ 30,350 ರೂಪಾಯಿಂದ 58,250 ರೂಪಾಯಿ ಕೊಡ್ತಾರೆ. ವಾಹನ ಚಾಲಕರಿಗೆ ಪ್ರತಿ ತಿಂಗಳು ಎಷ್ಟಿರುತ್ತಂದರೆ 27,650 ರೂಪಾಯಿಂದ 52,600 ರೂಪಾಯಿ ಇರುತ್ತೆ. ಅದೇ ಥರನಾಗಿ ಅಟೆಂಡರ್ಸ್ಗೆ ಎಷ್ಟು ಫೀಸ್ ಇರುತ್ತಪ್ಪ ಅಂದರೆ 23,500 ರೂಪಾಯಿಂದ 47,650 ರೂಪಾಯಿ ಇರುತ್ತೆ. ಅದೇ ಥರನಾಗಿ ವಿದ್ಯಾರ್ಹತೆ ಏನಿರುತ್ತೆ ನೋಡಿರಿ, ಕಿರಿಯ ಸಹಾಯಕರು ಅಥವಾ ಕಿರಿಯ ಕ್ಷೇತ್ರಾಧಿಕಾರಿಗಳಿಗೆ ಹುದ್ದೆಗೆ ಅರ್ಜಿ ಸಲ್ಲಿಸಲು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕು. ನೀವು ಯಾವುದಾದ್ರೂ ಡಿಗ್ರಿ ಮಾಡಿದರೂ ನಡೆಯುತ್ತೆ. ಕಂಪ್ಯೂಟರ್ ಹಾಗೂ ಸಹಕಾರ ವಿಷಯದಲ್ಲಿ ಅಧ್ಯಯನ, ಜ್ಞಾನ ಮತ್ತು ಅನುಭವ ಪಡೆದವರಿಗೆ ಆದ್ಯತೆ ನೀಡಲಾಗುವುದು. ಅಭ್ಯರ್ಥಿಗಳಿಗೆ ಕನ್ನಡ, ಇಂಗ್ಲಿಷ್, ಭಾಷಾ ಪರಿಜ್ಞಾನ ಹಾಗೂ ಕಂಪ್ಯೂಟರ್ ಪರಿಜ್ಞಾನ ಕುರಿತಂತೆ ತಿಳುವಳಿಕೆ ಕಡ್ಡಾಯವಾಗಿರುತ್ತದೆ. ನೋಡಿರಿ, ಇದು ಯಾರಿಗಪ್ಪ ಅಂದರೆ ಕಿರಿಯ ಸಹಾಯಕರಿಗೆ. ಅದೇ ಥರನೇ ಕಂಪ್ಯೂಟರ್ ಇಂಜಿನಿಯರಿಂಗ್ ಏನಿದೆ ಅಂದರೆ, ಹುದ್ದೆಗೆ ಅರ್ಜಿ ಸಲ್ಲಿಸಲು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಕಂಪ್ಯೂಟರ್ ಪ್ರೋಗ್ರಾಮರ್ ಬಿಇ, ಸಿಎಸ್, ಇಇಎನ್ಸಿ ಆ್ಯಂಡ್ ಇಎನ್ಡಿ ಇಂಜಿನಿಯರಿಂಗ್ ಆರ್ ಎಂಎಸ್ಸಿ ಎಂಸಿಎ ಪದವಿಯಲ್ಲಿ ಉತ್ತೀರ್ಣರಾಗಿರಬೇಕು. ಸೊ ನೀವು ಕಂಪ್ಯೂಟರ್ ಇಂಜಿನಿಯರಿಂಗ್ ಹಾಕ್ತೀರಂದರೆ ನೀವೇನು ಮಾಡಿರ್ಬೇಕಂದ್ರೆ ನಿಮ್ಮ ಬಿಇ ಪದವಿನ ಯಾವುದ್ರಲ್ಲಿ ಮಾಡಿರಬೇಕಪ್ಪ ಅಂದರೆ ಕಂಪ್ಯೂಟರ್ ಸೈನ್ಸಲ್ಲಾದರೂ ಮಾಡಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನಲ್ಲಾದರೂ ಮಾಡಿರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಒಳಗಾದರೂ ಇಂಜಿನಿಯರಿಂಗ್ ಮಾಡಿದರೂ ನೀವು ಅಪ್ಲೈ ಮಾಡ್ಬೋದು. ಜೊತೆಗೆ ಯಾರು MCA ಮಾಡಿದ್ರಲ್ಲ ಅವರು ಕೂಡ ಏನಪ್ಪ ಅಂದರೆ ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ಜೊತೆಗೆ ನೋಡಿರಿ, ಅಭ್ಯರ್ಥಿಗಳಿಗೆ ಕನ್ನಡ, ಇಂಗ್ಲೀಷ್, ಭಾಷಾ ಪರಿಜ್ಞಾನ ಕುರಿತಂತೆ ತಿಳುವಳಿಕೆ ಕಡ್ಡಾಯವಾಗಿರುತ್ತದೆ. ಕಂಪ್ಯೂಟರ್ ಪರಿಜ್ಞಾನ ನಿರ್ವಹಣೆ ಕುರಿತಂತೆ ತಿಳುವಳಿಕೆ ಕೂಡ ಕಡ್ಡಾಯವಾಗಿರುತ್ತದೆ. ಅದೇ ಥರನಾಗಿ ಕಂಪ್ಯೂಟರ್ ಆಪರೇಟರ್ಗೆ ಏನಿದೆ ನೋಡಿರಿ, ದ್ವಿತೀಯ PUCಯಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ 3 ವರ್ಷದ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಸೊ ನೀವು ಒಂದು PUC ಆದರೂ ಮುಗಿಸಿರ್ಬೇಕು ಅಥವಾ ಡಿಪ್ಲೊಮಾ ಮಾಡಿರಬೇಕು, ಯಾವುದ್ರೊಳಗಂದರೆ ಕಮರ್ಷಿಯಲ್ ಪ್ರಾಕ್ಟೀಸ್ನಲ್ಲಿ. ಜೊತೆಗೆ ನೋಡಿರಿ, ಕನ್ನಡ ಮತ್ತು ಇಂಗ್ಲೀಷ್ ಬೆರಳಚ್ಚು ಮಾಡಲು ಕಂಪ್ಯೂಟರ್ ಜ್ಞಾನ ಹೊಂದಿರುವ ಬಗ್ಗೆ ಪ್ರಮಾಣ ಪತ್ರ ಹಾಜರುಪಡಿಸಬೇಕು ಅಥವಾ ಸಲ್ಲಿಸಬೇಕು. ಸೊ ನಿಮಗೆ ಬೆರಳಚ್ಚು ಮಾಡೋಕ್ಕೆ ಬರಬೇಕು ಅಂದರೆ ಟೈಪಿಂಗ್ ಮಾಡೋಕ್ಕೆ ಬರಬೇಕು, ಯಾವುದಂದರೆ ಕನ್ನಡ ಮತ್ತು ಇಂಗ್ಲೀಷ್. ಜೊತೆಗೆ ನೋಡಿರಿ, ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಕಡ್ಡಾಯವಾಗಿ ಬರತಕ್ಕದ್ದು. ಅದೇ ಥರನಾಗಿ ವಾಹನ ಚಾಲಕರಿಗೆ ಏನಿದೆ ಅಂದರೆ, ವಾಹನ ಚಾಲಕರಿಗೆ ಕನಿಷ್ಠ 10ನೇ ತರಗತಿ ಅಥವಾ SSLCಯಲ್ಲಿ ಉತ್ತೀರ್ಣರಾಗಿರಬೇಕು, ಊರ್ಜಿತ ಲಘು ವಾಹನ ಚಾಲನೆ ಲೈಸೆನ್ಸ್ ಬ್ಯಾಡ್ಜ್ ಹೊಂದಿರತಕ್ಕದ್ದು. ಸೊ ನಿಮಗೆ ಹೆವಿ ವೆಹಿಕಲ್ದು ಇರಬೇಕು, ಲೈಟ್ ವೆಯ್ಟ್ ವೆಹಿಕಲ್ದು ಏನಪ್ಪ ಅಂದರೆ ಬ್ಯಾಡ್ಜ್ ಇರಬೇಕಾಗತ್ತೆ. ಜೊತೆಗೆ ನೋಡಿರಿ, ಕನ್ನಡ ಭಾಷೆ ಬರಬೇಕಾಗತ್ತೆ, ಕಲ್ತಿರತಕ್ಕದ್ದಾಗತ್ತೆ. ಕಿರಿಯ ಸೇವಕರಿಗೆ ಏನಂದರೆ, ಹುದ್ದೆಗೆ ಅರ್ಜಿ ಸಲ್ಲಿಸಲು SSLCಯಲ್ಲಿ ಉತ್ತೀರ್ಣರಾಗಿರಬೇಕು, ಅಭ್ಯರ್ಥಿಗಳು ಕನ್ನಡ ಭಾಷೆ ಪರೀಕ್ಷೆಯನ್ನು ಕನ್ನಡ ಭಾಷೆ ಕಡ್ಡಾಯವಾಗಿ ಕಲಿತಿರತಕ್ಕದ್ದು. ಸೊ ನೀವು SSLC ಪಾಸ್ ಆಗಿರಬೇಕು, ಜೊತೆಗೆ ಕನ್ನಡ ಭಾಷೆನ ಕಲ್ತಿರಬೇಕಾಗತ್ತೆ. ಅದೇ ಥರನಾಗಿ ವಯೋಮಿತಿ ನೋಡಿರಿ, ವಯೋಮಿತಿ ಎಷ್ಟಿದೆಯಪ್ಪ ಅಂದರೆ, ಕನಿಷ್ಠ ನಿಮಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದಂದು 18 ವರ್ಷ ಆಗಿರಬೇಕು, ಗರಿಷ್ಠ ಎಷ್ಟಿದೆಯಪ್ಪ ಅಂದರೆ ನೀವೇನಾದರೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ 35 ವರ್ಷಗಳು, ಅದೇ ಥರ ನೀವೇನಾದರೂ ಇತರ ಹಿಂದುಳಿದ ವರ್ಗದವರಾಗಿದ್ದರೆ 38 ವರ್ಷದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಾಗಿದ್ದರೆ 40 ವರ್ಷಗಳು. ನೆಕ್ಸ್ಟ್ ನೋಡಿರಿ, ಸರ್ಕಾರ ಆದೇಶದ ಅನುಸಾರ ಮಾಜಿ ಸೈನಿಕರಿಗೆ ಸೈನ್ಯದಲ್ಲಿ ಸಲ್ಲಿಸಿದ ಸೇವೆಯನ್ನು ಕಳೆದು ಆಯಾ ವರ್ಗಕ್ಕೆ ನಿಗದಿಪಡಿಸಿದ ವಯೋಮಿತಿ ಒಳಗೊಳ್ಳುತ್ತಿರುವೆ. ವಿಧವೆಯರಿಗೆ ಮತ್ತು ದೈಹಿಕ ಅಂಗವಿಕಲರಿಗೆ ವಯೋಮಿತಿಯಲ್ಲಿ 10 ವರ್ಷಗಳ
ಸಡಲಿಕೆ ಇರುತ್ತದೆ. ನೆಕ್ಸ್ಟ್ ನೋಡ್ರಿ, ಆಯ್ಕೆ ವಿಧಾನ ಯಾವ ಥರ ಇದೆಯಪ್ಪ ಅಂದರೆ, ಫಸ್ಟ್ ಕಿರಿಯ ಸಹಾಯಕರಿಗೆ ಯಾವ ಥರ ಆಯ್ಕೆ ಮಾಡ್ತಾರೆ ನೋಡ್ರಿ. ಬ್ಯಾಂಕಿಗೆ ಬರುವ ಒಟ್ಟು ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆಯನ್ನು ನಡೆಸಲಾಗುವುದು. ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅರ್ಹತಾ ಪಟ್ಟಿಯನ್ನು ತಯಾರಿಸಿ 1:5 ಅನುಪಾತದಲ್ಲಿ ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ನೀಡಲಾದ ಅಂಕಗಳು 15, ಲಿಖಿತ ಪರೀಕ್ಷೆಯಲ್ಲಿ ಪಡೆದಲಾದ ಅಂಕಗಳನ್ನು 85% ಗಿಳಿಸಿ ಪ್ರಾಪ್ತವಾಗುವ ಅಂಕಗಳ ಜೊತೆಗೆ ಸಂದರ್ಶನದಲ್ಲಿ ಗಳಿಸಿದ ಅಂಕಗಳನ್ನು ಕೂಡಿಸಿ ಅರ್ಹತಾ ಪಟ್ಟಿಯನ್ನು ತಯಾರಿಸಿ ಮೀಸಲಾತಿ ನಿಯಮಗಳನ್ನು ಅನುಸರಿಸಿ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ನೇಮಕಾತಿ ಮಾಡಲಾಗುವುದು. ಸೊ ಏನು ಮಾಡ್ತಾರಂದರೆ, ನಿಮಗೆ ಫಸ್ಟ್ ಒಂದು ರಿಟರ್ನ್ ಎಕ್ಸಾಮಿನೇಷನ್ ಇರುತ್ತೆ. ರಿಟರ್ನ್ ಎಕ್ಸಾಮಿನೇಷನಲ್ಲಿ ಪಾಸ್ ಆದವ್ರನ್ನ 1:5 ಕರೀತಾರೆ. ಸೊ ಆಮೇಲೆ ನಿಮಗೆ ಇಂಟರ್ವ್ಯೂ ಇರುತ್ತೆ. ಸೊ ರಿಟರ್ನ್ ಎಕ್ಸಾಮಿನಲ್ಲಿ ನೀವು ಎಷ್ಟು ಮಾರ್ಕ್ಸ್ ತಗೋತಿರಲ್ಲ ಅದನ್ನೇನು ಮಾಡ್ತಾರಪ್ಪ ಅಂದರೆ 85% ಗಳಿಸ್ತಾರೆ. ಇನ್ನು 15% ಮಾರ್ಕ್ಸ್ ಯಾವುದಕ್ಕೆ ಕೊಡ್ತಾರೆ ಅಂದರೆ ನಿಮ್ಮ ಇಂಟರ್ವ್ಯೂ ಕೊಡ್ತಾರೆ. ಸೊ ಎರಡನ್ನೂ ಕೂಡಿಸಿ ಏನು ಮೆರಿಟ್ ಲಿಸ್ಟ್ ಬರುತ್ತಲ್ಲ ಅದ್ರ ಮೇಲೆ ನಿಮ್ಗೆ ಏನಪ್ಪ ಅಂದರೆ ಮೆರಿಟ್ ತೆಗಿತಾರೆ. ಅಂದರೆ ರಿಟರ್ನ್ ಎಕ್ಸಾಮಿನೇಷನು ಮತ್ತು ನಿಮ್ಮ ಇಂಟರ್ವ್ಯೂಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತಲ್ಲ ಎರಡನ್ನೂ ಕೂಡಿಸಿ ಕಡೆಗೊಂದು ಮೆರಿಟ್ ಲಿಸ್ಟ್ ತೆಗೆದು ನಿಮಗೆ ಏನು ಕೊಡ್ತಾರಪ್ಪ ಅಂದರೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾರೆ. ಜೊತೆಗೆ ನೋಡಿರಿ ಏನೇನು ಪರೀಕ್ಷೆ ಇರುತ್ತೆ ಅಂದರೆ, ಕಿರಿಯ ಸಹಾಯಕರಿಗೆ ಕನ್ನಡ ಭಾಷೆಯಲ್ಲಿ ನಿಮಗೆ 50 ಅಂಕಗಳಿರುತ್ತೆ, ಸಾಮಾನ್ಯ ಇಂಗ್ಲೀಷ್ ಭಾಷೆಯಲ್ಲಿ ನಿಮಗೆ 25 ಅಂಕಗಳಿರುತ್ತೆ, ಸಾಮಾನ್ಯ ಜ್ಞಾನದಲ್ಲಿ ನಿಮಗೆ 25 ಅಂಕಗಳಿರುತ್ತೆ, ಸಹಕಾರ ರಂಗಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮಗೆ 50 ಅಂಕಗಳಿರುತ್ತೆ, ಭಾರತ ಸಂವಿಧಾನದಿಂದ ನಿಮಗೆ 25 ಅಂಕಗಳಿರುತ್ತೆ, ಸಹಕಾರಿ ಬ್ಯಾಂಕ್ ಸಂಘಗಳ ಉದ್ದೇಶ ಕಾರ್ಯಚಟುವಟಿಕೆ ಬಗ್ಗೆ ನಿಮಗೆ 25 ಅಂಕಗಳಿರುತ್ತೆ, ಒಟ್ಟು 200 ಅಂಕಗಳು. ಅದೇ ಥರನಾಗಿ ಕಂಪ್ಯೂಟರ್ ಇಂಜಿನಿಯರಿಂಗ್ ಏನಿರುತ್ತೆ ನೋಡಿರಿ, ಕನ್ನಡ ಭಾಷೆಯಿಂದ 50 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ ಭಾಷೆಯಿಂದ ನಿಮಗೆ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕಾಗಿ 25 ಅಂಕಗಳು, ಸಹಕಾರಿ ವಿಷಯಕ್ಕೆ 50 ಅಂಕಗಳು, ಭಾರತದ ಸಂವಿಧಾನಕ್ಕಾಗಿ 25 ಅಂಕಗಳು, ಸಮಾಜದ ಯುಕ್ತ ಚಟುವಟಿಕೆಗಳು ಮತ್ತು ವಸ್ತುನಿಷ್ಠ ಮತ್ತು ಕಂಪ್ಯೂಟರ್ ಪರಿಣಿತಿ ವಿಷಯಗಳಿಗೆ 25 ಅಂಕಗಳು, ಒಟ್ಟು 200 ಮಾರ್ಕ್ಸ್. ಅದೇ ಥರನಾಗಿ ಕಂಪ್ಯೂಟರ್ ಆಪರೇಟರ್ಗೆ ಏನಿರುತ್ತಪ್ಪ ಅಂದರೆ, ಕನ್ನಡ ಭಾಷೆಗೆ 50 ಅಂಕಗಳು, ಸಾಮಾನ್ಯ ಇಂಗ್ಲೀಷ್ ಭಾಷೆಗೆ 25 ಅಂಕಗಳು, ಸಾಮಾನ್ಯ ಜ್ಞಾನಕ್ಕೆ 25 ಅಂಕಗಳು, ಕಂಪ್ಯೂಟರ್ ಪರಿಣಿತಿ ಬಗ್ಗೆ ನಿಮಗೆ 100 ಅಂಕಗಳು, ಒಟ್ಟು 200 ಅಂಕಗಳಿರುತ್ತೆ. ಅದೇ ಥರನಾಗಿ ವಾಹನ ಚಾಲಕರು ಮತ್ತು ಕಿರಿಯ ಸೇವಕರಿಗೆ ಏನಿರುತ್ತೆ ಅಂದರೆ, ಬ್ಯಾಂಕಿಗೆ ಬರುವ ಒಟ್ಟು ಅರ್ಜಿಗಳನ್ನು ಪರಿಶೀಲಿಸಿ ಮೇಲ್ಕಂಡ ಹುದ್ದೆಗಳಿಗಾಗಿ ನಿರ್ದಿಷ್ಟಪಡಿಸಲಾದ ವಿದ್ಯಾರ್ಹತೆಯ ಲಿಖಿತ ಪರೀಕ್ಷೆಯಲ್ಲಿ ಪಡೆದುಕೊಂಡ ಪ್ರತಿಶತ ಅಂಕಗಳ ಆಧಾರದ ಮೇಲೆ 1:5 ಅನುಪಾತದಲ್ಲಿ ನೇರ ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ನಿಗದಿಪಡಿಸಲಾದ ಅಂಕಗಳು 15, ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 85% ಗಿಳಿಸಿ ಪ್ರಾಪ್ತವಾಗುವ ಅಂಕಗಳ ಜೊತೆಗೆ ಸಂದರ್ಶನದಲ್ಲಿ ಗಳಿಸಿದ ಅಂಕಗಳನ್ನು ಕೂಡಿಸಿ ಅರ್ಹತಾ ಪಟ್ಟಿಯನ್ನು ತಯಾರಿಸಿ ಮೀಸಲಾತಿ ನಿಯಮಗಳನ್ನು ಅನುಸರಿಸಿ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿ ನೇಮಕಾತಿ ಮಾಡಲಾಗುವುದು. ಜೊತೆಗೆ ನೋಡಿರಿ, ಚಾಲಕರ ಹುದ್ದೆಗೆ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳವರಿಂದ ಪ್ರವೀಣತಾ ಪರೀಕ್ಷೆಯನ್ನು ಒಳಗೊಡಿಸಲಾಗುವುದು. ಸೊ ಇಲ್ಲೇನಂದರೆ, ಸೇಮ್ ರಿಟರ್ನ್ ಎಕ್ಸಾಮ್ ಇರೋಲ್ಲ, ಅದ್ರ ಬದಲು ಏನಪ್ಪ ಅಂದರೆ ನೀವು ಎಷ್ಟು ಮಾರ್ಕ್ಸ್ SSLCಲಿ ತೊಗೊಂಡಿರ್ತಿರಲ್ಲ ಅದ್ರ ಮೇಲೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ರಿಟರ್ನ್ ಎಕ್ಸಾಮಿನೇಷನ್ ಬದಲು ನೀವು SSLCಲಿ ಎಷ್ಟು ಮಾರ್ಕ್ಸ್ ಪಡೆದಿರ್ತಿರಲ್ಲ ಅದ್ರ ಮೇಲೆ ನಿಮ್ಗೆ ಏನಂದರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಜೊತೆಗೆ 15% ಮಾರ್ಕ್ಸ್ ಎದಕ್ಕೆ ಇಡ್ತಾರೆ ಅಂದರೆ ನಿಮ್ಮ ಇಂಟರ್ವ್ಯೂಗೆ ಇಡ್ತಾರೆ. ಸೊ ಎರಡೂ ಕೂಡಿಸಿ ನಿಮಗೆ ಏನು ಮಾರ್ಕ್ಸ್ ಬರುತ್ತಲ್ಲ ಅದ್ರ ಮೇಲೆ ನಿಮ್ಮ ಮೆರಿಟ್ನ ಡ್ರಾ ಮಾಡ್ತಾರೆ. ಜೊತೆಗೆ ಏನು ಮಾಡ್ತಾರೆ ಅಂದರೆ RTO ಕಡೆಗೆ ನಿಮಗೆ ವಾಹನ ಚಾಲಕ ಪರೀಕ್ಷೆಯನ್ನು ಕೂಡ ಮಾಡಿಸ್ತಾರೆ. ಅರ್ಜಿ ಶುಲ್ಕ ಎಷ್ಟಿದೆ ನೋಡಿರಿ, ಸಾಮಾನ್ಯ ಅಥವಾ ಇತರೆ ಹಿಂದುಳಿದ ವರ್ಗಗಳಿಗೆ 1,000 ರೂಪಾಯಿ, ಪೇಮೆಂಟ್ ಗೇಟ್ವೇ ಚಾರ್ಜ್ಗಳನ್ನು ಮತ್ತು ಪ್ಲಸ್ ಏನಪ್ಪ ಅಂದರೆ ಪೇಮೆಂಟ್ ಗೇಟ್ವೇ ಚಾರ್ಜಸ್, ಮತ್ತು ಅದೇ ಥರನಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಪ್ಲಸ್ ಪೇಮೆಂಟ್ ಗೇಟ್ವೇ ಚಾರ್ಜಸ್. ಸೊ ನೀವೇನಾದರೆ ಇತರೆ ಹಿಂದುಳಿದ ವರ್ಗಗಳು ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಾಗಿದ್ದರೆ 1,000 ರೂಪಾಯಿ ಇರುತ್ತೆ ಪ್ಲಸ್ ಪೇಮೆಂಟ್ ಗೇಟ್ವೇ ಚಾರ್ಜಸ್ ಇರುತ್ತೆ. ಅದೇ ಥರ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1ಕ್ಕೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ 500 ರೂಪಾಯಿ ಪ್ಲಸ್ ಪೇಮೆಂಟ್ ಗೇಟ್ವೇ ಚಾರ್ಜಸ್ ಕೂಡ ಇರ್ತದೆ. ಸೊ ನೀವು ಪೇಮೆಂಟ್ನ ಯಾವ ಥರ ಮಾಡ್ಬೋದು ಅಂದರೆ, ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು UPI ಮೂಲಕ ನೀವೇನಪ್ಪ ಅಂದರೆ ಪಾವತಿ ಮಾಡಬಹುದು. ಇದನ್ನು ಹೊರತುಪಡಿಸಿ ನೀವೇನಂದರೆ DD, ಪೋಸ್ಟಲ್ ಆರ್ಡರ್, ಮನಿ ಆರ್ಡರ್ ಇವುಗಳನ್ನು ಸ್ವೀಕರಿಸಲಾಗುವುದಿಲ್ಲ. ಹಾಗಾಗಿ ನೀವೇನಪ್ಪ ಅಂದರೆ ಅರ್ಜಿಯನ್ನು ನೀವು ಆನ್ಲೈನಲ್ಲೇ ಪೇ ಮಾಡಬೇಕಾಗುತ್ತೆ. ಅದು ಕೂಡ ಏನಂದರೆ ನೆಟ್ ಬ್ಯಾಂಕಿಂಗ್, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್ ಮತ್ತು UPIನ ಯೂಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ಇದೇನಪ್ಪ ಅಂದರೆ ಇವತ್ತಿನ ಉದ್ಯೋಗ ವಾರ್ತೆ. ಇನ್ ಕೇಸ್ ನಿಮಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಫಿಷಿಯಲ್ PDF ಲಿಂಕ್ ಹಾಕಿರ್ತೀವಿ. ಅಲ್ಲಿ ನಿಮಗೇನಪ್ಪ ಅಂದರೆ ಎಂಟೈರ್ PDF ಡೌನ್ಲೋಡ್ ಆಗುತ್ತೆ. ಅಲ್ಲಿ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ಕೋಬೋದು. ಇನ್ನೊಂದು ಉದ್ಯೋಗ ವಾರ್ತೆ ವೀಡಿಯೋದಲ್ಲಿ ಮತ್ತೊಂದು ರಿಕ್ರೂಟ್ಮೆಂಟ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ YouTube ಚಾನಲ್. ಥ್ಯಾಂಕ್ ಯು.